ಈಗ ಗದಗದ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಕಾನೂನು ಸಚಿವರ ತವರು ಜಿಲ್ಲೆ ಆ ಜಿಲ್ಲೆಯಲ್ಲಿ ಕಾನೂನು ಇಲಾಖೆ ಹೆಸರಿನಲ್ಲಿ ವಂಚನೆಯಾಗಿದೆ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದ್ದ ಮುಂಡರಗಿ ತಾಲೂಕಿನ 30ಕ್ಕೂ ಹೆಚ್ಚು ಮಂದಿಗೆ ಟೋಪಿ ಹಾಕಲಾಗಿದೆ ಕೋರ್ಟ್ನಲ್ಲಿ ಸಿಪಾಯಿ ಆದೇಶ ಜಾರಿಕಾರ ಹುದ್ದೆ ನೀಡುವ ಆಮಿಷ ಒಡ್ತಾರೆ 30 ಮಂದಿಯಿಂದ 3 ಕೋಟಿ ಬೀಕ್ತಾರೆ 3 ಕೋಟಿ 30 ಲಕ್ಷ ಬೀಕಿದ್ದಾರೆ ವಂಚಕರು ಸಿಪಾಯಿ ಕೆಲಸಕ್ಕೆ 8 ಲಕ್ಷ ಪ್ರೊಸೆಸ್ ಸರ್ವರ್ ಹುದ್ದೆಗೆ 10 ಲಕ್ಷ 2021 ರಲ್ಲೇ ನೌಕರಿ ಕೊಡಿಸೋದಾಗಿ ಹಣ ಪಡೆದಿದ್ರು ವಂಚಕರು ವಕೀಲ ನಾಗಭೂಷಣ ಸ್ವಾಮಿ ಹಿರೇಮಠ ಮಧ್ಯಸ್ಥಿಕೆಯಲ್ಲಿ ಹಣದ ವ್ಯವಹಾರ ನಡೆಯುತ್ತೆ ನಾಗಭೂಷಣ ಸ್ವಾಮಿ ಹಿರೇಮಠ ಸಂಬಂಧಿ ಅನ್ನದಾನೀಶ್ವರ ಹಿರೇಮಠ ಅವರ ಪತ್ನಿ ನಿಧಿ ಹಿರೇಮಠ ಎನ್ನುವವರಿಂದ ಹಣ ವಸೂಲಿ ಮಾಡುತ್ತಾರೆ ನೇರ ನೇಮಕಾತಿ ಮಾಡಿಸಿ ಕೊಡೋದಾಗಿ ಅನ್ನದಾನೀಶ್ವರ ಟೀಮ್ ಅವರನ್ನ ನಮಸ್ತ ಹಣ ಕೊಟ್ಟು 3 ವರ್ಷ ಆಗಿದೆ ಆದರೂ ಕೂಡ ನೌಕರಿ ಮಾತ್ರ ಇಲ್ಲ ನೌಕರಿ ಸಿಗದೆ ಕಂಗಾಲಾಗಿದ್ದಾರೆ ಹಣವೂ ಇಲ್ಲ ಸರ್ಕಾರಿ ಕೆಲಸವೂ ಇಲ್ಲದೆ ಕಂಗಾಲಾಗಿದೆ ಕುಟುಂಬ ಮಧ್ಯಸ್ಥಿಕೆ ವಹಿಸಿದಂತ ನಾಗಭೂಷಣ ಸ್ವಾಮಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ವಂಚನೆಗೆ ಒಳಗಾದವರು ವಂಚಕರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ ಈ ಕೋವಿಡ್ ಪೀರಿಯಡ್ನೊಳಗ ಎಲ್ಲಾ ಇಲಾಖೆಗಳನ್ನು ಲಕ್ಷಾಂತರ ಹುದ್ದೆ ಖಾಲಿ ಅದಾವ ಹಾಗಾಗಿ ಅವು ಹುದ್ದೆ ತುಂಬಿಕೊಳ್ಳಾರದಕ್ಕ ಎಲ್ಲಾ ಇಲಾಖೆದವನು ಕೆಲಸ ನಿಂತು ಬಿಟ್ಟಾವ ಹಾಗಾಗಿ ಈಗ ನೇರ ನೇಮಕಾತಿ ಮಾಡ್ಕೊಳ್ಳೋಕೆ ಅವಕಾಶ ಐತಿ ಕೋರ್ಟ್ನೊಳಗ ಪ್ರೊಸೆಸರ್ ಅವರು ಮತ್ತು ಪಿಯೂನು ಅದು ಡಿಸ್ಟ್ರಿಕ್ಟ್ ಜಡ್ಜ್ ಕೈಯಾಗ ಇರ್ತೈತಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ನಮ್ಮ ಮನೆಯೊಳಗನ ಜಡ್ಜ್ ಅದಾರ ಡಿಸ್ಟ್ರಿಕ್ಟ್ ಜಡ್ಜು ಮೇಲಾತಿ ಹೈಕೋರ್ಟ್ ರಿಜಿಸ್ಟ್ರು ಇವರೆಲ್ಲರೂ ನಮ್ಗೆ ಅಗದಿ ಪರಿಚಯ ಅದಾರ ನಾವು ನೌಕರಿ ಕೊಡಿಸ್ತೀವಿ ಅಂತಂದು ಹೇಳಿ ಮಾಡಿ ನಂಬಿಸಿ ಸ್ವತಃ ನಾನು ಹೆಂಡ್ತಿದು ನಮ್ಮ ಬೀಗರದು ನಮ್ಮ ಕಾಕನ ಮಗಂದು ಎಲ್ಲರದು ತಗೊಂಡದ ನಮ್ಮ ದೋಸ್ತರದು ಸಹಿತ ಅದೇ ರೀತಿ ಊರೊಳಗೂ ಸುಮಾರು 39 ಮಂದಿಗೆ ಹಿಂಗೆ ಹೇಳಿ ಮಾಡಿ ಕೊಪ್ಪಳದೊಳಗೆ ಸಿಡ್ಲಿಂಗ್ ಐನರದು ಫಿನಿಕ್ಸ್ ಡಿಎಡ್ ಮತ್ತು ಬಿಎಡ್ ಕಾಲೇಜಿನೊಳಗೆ ಎಲ್ಲರೂ ಕಾಗದ ಪತ್ರ ಇಸ್ಕೊಂಡು ಒಂದು 15 ದಿವಸ ಬಿಟ್ಟು ಬಂದು ಮುಂಡ್ರಿಗೆ ಯಾರ ಏನು ಪ್ರೊಸೆಸರ್ಗೆ 10 ಲಕ್ಷ ಅಸಿಸ್ಟೆಂಟ್ ಪೋಸ್ಟ್ಗೆ 8 ಲಕ್ಷ ಆಮೇಲೆ ಇನ್ನೊಬ್ಬರು ಎಫ್ ಡಿ ಏನು ಏನು ಅಂತಾರಲ್ಲ ಎಫ್ ಡಿ 15 ಲಕ್ಷ ಅಂತಂದು 15 ಲಕ್ಷ ಅದನ್ನು 100 ಮಂದಿ ಕೊಟ್ಟರ ಒಟ್ಟು 36-39 ಮಂದಿ ಕೊಟ್ಟರ ಮುಂಡ್ರಿಗೆ ನಾವು ಅದ್ರ ಹೋಗಿ ಇದ್ದದ್ದು 2 ಎಕರೆ ಅಲ್ಲ ಒಂದೇ ವರ್ಷ ಆಗಿಲ್ಲ ಹಿಡಿದು ಅದ ಡೇಟ್ಗೆ ಹೊಳ್ಳಿ ಬದ್ಲಿಯರಿಗೆ 6 ಲಕ್ಷ ಕೇಳಿದಾರು ಅವರ ಹೊಳ್ಳಿ 5 ಲಕ್ಷ ರೂಪಾಯಿ ಕರು ಕೊಟ್ಟೆ 10 ಲಕ್ಷ ರೂಪಾಯಿ ಇವ್ರು ಹಣ ಸಿಂಗಲ್ ಮಾಡಿದೆ 4 ವರ್ಷ ನಿಂತು ದೀಪಾವಳಿಗೆ ನಾಗಭೂಷಣ ವಿರುದ್ರಯ್ಯ ಹಿರೇಮಠ ಅವರ ನೌಕರಿ ಕೊಡಿಸ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.